ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಕಳೆದ ಸಂಚಿಕೆಯಲ್ಲಿ ವೀರಮ್ಮ ಹೇಳುವ 11 ಏಕಾದಶ ಪ್ರಸಾದಗಳನ್ನು ಕುರಿತು ವಿವರಣೆಯನ್ನು ನೀಡ್ತಾ ಇದ್ದೆ. ಆ ವಚನ ಯಾವುದಪ್ಪ ಅಂತ ಹೇಳಿದ್ರೆ, ಗುರುಮುಖದಿಂದ ಬಂದದ್ದೇ ಗುರುಪ್ರಸಾದ. ಆ ಪ್ರಸಾದವನ್ನು ಲಿಂಗಕ್ಕೆ ಅರ್ಪಿಸಿದರೆ ಲಿಂಗ ಪ್ರಸಾದ, ಭೋಜ್ಯ ಕಟ್ಟಿ ಲಿಂಗಕ್ಕೆ ಕೊಟ್ಟು ಸಲ್ಲಿಸುವುದೇ ಜಂಗಮ ಪ್ರಸಾದ, ತತ್ ಪ್ರಸಾದಿಗಳಲ್ಲಿ ಯಾಚಿಸಿ ಅವರ ಪ್ರಸಾದವ ಕೊಂಬುದೇ ಪ್ರಸಾದಿಯ ಪ್ರಸಾದ, ಅಪೇಕ್ಷೆಯಿಂದ ಸಲ್ಲಿಸುವುದೇ ಅಪ್ಯಾಯಾನ ಪ್ರಸಾದ, ಗುರುಲಿಂಗ ಜಂಗಮವ ಕಂಡು ಆ ಸಮಯದಲ್ಲಿ ತೆಗೆದುಕೊಂಬುವುದೇ ಸಮಯ ಪ್ರಸಾದ, ಪಂಚೇಂದ್ರಿಯಗಳಲ್ಲಿ ಪಂಚ ವಿಷಯ ಪದಾರ್ಥಗಳನ್ನು ಪಂಚವಿಧ ಲಿಂಗಕ್ಕೆ ಸಮರ್ಪಣೆ ಮಾಡುವುದೇ ಪಂಚೇಂದ್ರಿಯ ವಿರಹಿತ ಪ್ರಸಾದ, ಮನವೇ ಲಿಂಗ, ಬುದ್ಧಿಯೇ ಶಿವಜ್ಞಾನ, ಚಿತ್ತವೇ ಶಿವ ದಾಸೋಹ, ಅಹಂಕಾರದಲ್ಲಿ ಶಿವಚಿಂತನೆಯುಳ್ಳವನಾಗಿ ಸಲ್ಲಿಸಿದ್ದೇ ಅಂತಃಕರಣ ವಿರಹಿತ ಪ್ರಸಾದ, ತ್ರಿವಿಧ ಅಂಗದಲ್ಲಿ ತ್ರಿವಿಧ ಲಿಂಗದಲ್ಲಿ ಸಂಬಂಧಿಸಿ ಚಿದ್ಘನ ಲಿಂಗ ತಾನೆಂಬುದರಿದು ಆ ತ್ರಿವಿಧ ಲಿಂಗಕ್ಕೆ ಕೊಡುವುದೇ ಸದ್ಭಾವ ಪ್ರಸಾದ, ಬಹಿರಂಗ ಪ್ರಪಂಚವ ನಷ್ಟ ಮಾಡಿ ಅರಿವು ಬಿಡಿದು ಸಲ್ಲಿಸುವುದೇ ಸಮತ ಪ್ರಸಾದ, ಶ್ರೀ ಗುರುವಿನ ಪ್ರಸನ್ನತ್ವ ಜ್ಞಾನ ಪ್ರಸಾದ, ಇಂತಿ ಏಕಾದಶ ಪ್ರಸಾದವನ್ನು ಒಳ ಹೊರಗೆ ಪರಿಪೂರ್ಣವಾಗಿ ತಿಳಿಯುವುದೇ ಶಿವತಂತ್ರ ಗುರು ಶಾಂತೇಶ್ವರ. ಈ ವಚನವನ್ನು ನಾನು ವಿವರಿಸ್ತಾ ಇಲ್ಲಿ ತ್ರಿವಿಧಾಂಗದಲ್ಲಿ ತ್ರಿವಿಧ ಲಿಂಗವ ಸಂಬಂಧಿಸಿ ಶ್ರೀ ಚಿದ್ಘನ ತಾನೆಂದರಿತು ಆ ತ್ರಿವಿಧ ಲಿಂಗಕ್ಕೆ ಕೊಡುವುದೇ ಸದ್ಭಾವ ಪ್ರಸಾದ. ಇಲ್ಲಿ ಇದನ್ನು ನಾನು ಹೇಳಿದೆ, ತ್ರಿವಿಧ ಲಿಂಗ ಗುರು ಲಿಂಗ ಜಂಗಮಕ್ಕೆ ನಮ್ಮ ಸ್ಥೂಲ ಸೂಕ್ಷ್ಮ ಕರಣ ದೇಹಗಳನ್ನು ಪರಿಪೂರ್ಣ ವಾಗಿ ಅರ್ಪಿಸಿದಾಗ ಆ ಚಿದ್ಘನ ಲಿಂಗ ತಾನು, ಅದು ತಾನೇ ಲಿಂಗ, ತನ್ನೊಳಗೆ ಲಿಂಗ ಇದ್ದಾನೆ ಅಂದರೆ ಪರಮಾತ್ಮ ಇದ್ದಾನೆ ಅನ್ನೋದು ಅರ್ಥ ಆಗುತ್ತೆ. ಅದು ನಮಗೆ ಪ್ರಸಾದ ರೂಪದಲ್ಲಿ ಅರಿವು ನಮಗೆ ನಾವು ಅರ್ಪಿಸಿಕೊಂಡಾಗ ಸೂಕ್ಷ್ಮದೇಹ ಸ್ಥೂಲ ದೇಹ ಮತ್ತು ಕರಣದೇಹ ಮೂರನ್ನು ನಾವು ಪರಿಪೂರ್ಣವಾಗಿ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿಕೊಂಡಾಗ ಅವರಿಂದ ನಮಗೆ ಪ್ರಸಾದ ರೂಪದಲ್ಲಿ ನಾನು ಲಿಂಗ ನನ್ನೊಳಗೆ ಲಿಂಗ ಇದೆ ಅನ್ನುವಂಥ ಅಂದರೆ ಪರಮಾತ್ಮ ಇದ್ದಾನೆ ಅನ್ನುವ ಅರಿವು ನಮಗೆ ಪ್ರಸಾದ ರೂಪದಲ್ಲಿ ಸಿಗುತ್ತಲ್ಲ, ಅದೇ ಸದ್ಭಾವ ಪ್ರಸಾದ. ಅದೇ ರೀತಿ ಬಹಿರಂಗದಲ್ಲಿ ಪ್ರಪಂಚವ ನಷ್ಟ ಮಾಡಿ ಅರಿವು ಬಿಡಿದು ಸಲ್ಲಿಸುವುದೇ ಸಮತ ಪ್ರಸಾದ. ಸಮತ ಪ್ರಸಾದ ಸಮತೆ ಸಮತ ಅಂತ ಹೇಳಿದ್ರೆ ಎಲ್ಲರನ್ನೂ ಒಂದೇ ಅನ್ನುವ ಭಾವದಲ್ಲಿ ಕಾಣುವಂಥದ್ದು. ಯಾವಾಗ ಬಹಿರಂಗದಲ್ಲಿ ನಾವು ಪ್ರಪಂಚವ ನಷ್ಟ ಮಾಡಿ ಬಹಿರಂಗದ ಲೌಕಿಕವಾದ ಈ ಬಾಹ್ಯವಾದ ಆಸೆ ಆಕಾಂಕ್ಷೆಯ ಬಯಕೆ ಮೋಹ ಇವುಗಳನ್ನೆಲ್ಲ ನಷ್ಟ ಮಾಡಿ ಕಳೆದುಕೊಂಡು ಅರಿವು ಬಿಡಿದು ಜ್ಞಾನವನ್ನು ನಾವು ಸಂಪಾದಿಸಿದಾಗ ನಮ್ಮೊಳಗೆ ಅರಿವು ಮೂಡಿದಾಗ ನಾವು ಏನನ್ನು ಪಡ್ಕೊಳ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ಅನ್ನುವ ಭಾವವನ್ನು ಪಡ್ಕೊಳ್ತೇವೆ. ಯಾವಾಗ ನಮ್ಮಲ್ಲಿ ಅರಿವು ಮೂಡುತ್ತೋ ಆಗ ನಮಗೆ ಭೇದ ಭಾವಗಳು ಕಳೆದು ಹೋಗುತ್ತೆ. ಜಗತ್ತಲ್ಲಿ ಎಲ್ಲರೂ ಒಂದು ಪ್ರಾಣಿ ಪಕ್ಷಿ ಮನುಷ್ಯರಾದಿಯಾಗಿ ಪ್ರತಿಯೊಬ್ಬರೂ ಒಂದು ಪ್ರತಿಯೊಂದು ಒಂದು ಸಮಾನ ಭಾವ ನಮ್ಮಲ್ಲಿ ಉದಿಸುತ್ತೆ. ಪ್ರತಿಯೊಬ್ಬರಲ್ಲೂ ಸಮಾನ ಭಾವ ಉದಿಸುತ್ತೆ. ಇವನು ಆ ಜಾತಿಯವನು ಈ ಜಾತಿಯವನು ಆತ ಶ್ರೀಮಂತ ಬಡವ ಈ ಎಲ್ಲ ಭೇದಗಳನ್ನು ಕಳ್ಕೊಳ್ತಾ ಹೋಗ್ತೇವೆ ಯಾವಾಗ ನಮ್ಮೊಳಗೆ ಅರಿವು ಮೂಡಿದಾಗ. ಅದೇ ಆ ಅರಿವನ್ನು ಪಡೆದುಕೊಂಡು ನಾವು ಪಡ್ಕೊಳ್ಳೋದೇ ಸಮತ ಪ್ರಸಾದ. ಯಾವುದನ್ನು ಅರ್ಪಿಸುವ ಮೂಲಕ ಬಹಿರಂಗವದ ವ್ಯವಹಾರಗಳನ್ನು ನಷ್ಟ ಮಾಡಿ ಅಂದರೆ ಬಹಿರಂಗದ ಮೋಹವನ್ನು ಬಹಿರಂಗದ ಮೇಲು ಕೀಳುಗಳನ್ನು ಬಹಿರಂಗದ ಆಚರಣೆಗಳನ್ನು ಇವುಗಳನ್ನೆಲ್ಲ ಅರ್ಪಿಸುವ ಮೂಲಕ ಅಂದರೆ ಬಿಡುವ ಮೂಲಕ ಅದನ್ನೆಲ್ಲ ತ್ಯಜಿಸುವ ಮೂಲಕ ನಾವು ಸಮತ ಪ್ರಸಾದವನ್ನು ಪಡ್ಕೊಳ್ಳುತ್ತೇವೆ. ಬಹಿರಂಗದ ಪ್ರಪಂಚವ ನಷ್ಟ ಮಾಡಿ ಅರಿವು ಬಿಡಿದು ಸಲ್ಲಿಸುವುದೇ ಸಮತ ಪ್ರಸಾದ. ಅರಿವನ್ನು ಹೊಂದಿ ಆ ಸಮತೆಯನ್ನು ಸಲ್ಲಿಸಿ ಮತ್ತೆ ಸ್ವೀಕರಿಸುವುದೇ ಸಮತ ಪ್ರಸಾದ. ಶ್ರೀ ಗುರುವಿನ ಪ್ರಸನ್ನತ್ವವೇ ಜ್ಞಾನ ಪ್ರಸಾದ. ಗುರುವಿನ ಪ್ರಸನ್ನತ್ವವೇ ನಮಗೆ
ದೊರೆಯುವ ಜ್ಞಾನ ಪ್ರಸಾದ. ಇದನ್ನ ಆರಂಭದಲ್ಲೂ ಕೂಡ ಈಕೆ ಹೇಳಿದ್ರು. ಗುರುವಿಗೆ ನಮ್ಮನ್ನು ನಮ್ಮ ಜ್ಞಾನವನ್ನು ಅರ್ಪಿಸಿಕೊಂಡಾಗ ಅದರೊಟ್ಟಿಗೆ ಮತ್ತಷ್ಟು ಜ್ಞಾನ ನಮಗೆ ಸಿಗುವುದೇ ಜ್ಞಾನ ಪ್ರಸಾದ. ಇಂತಿ ಏಕಾದಶ ಪ್ರಸಾದವನ್ನು ಒಳ ಹೊರಗೆ ಪರಿಪೂರ್ಣವಾಗಿ ತಿಳಿಯುವುದೇ ಶಿವತಂತ್ರ. ಈ ಪ್ರಸಾದವನ್ನು ಒಳ ಹೊರಗೆ ಅರ್ಥ ಮಾಡಿಕೊಳ್ಳುವುದೇ ತಿಳಿಯುವುದೇ ಶಿವತಂತ್ರ. ಇದೇ ಪ್ರಸಾದ ಅನ್ನೋದನ್ನು, ಇವೇ ಏಕಾದಶ ಪ್ರಸಾದಗಳು ಅನ್ನೋದನ್ನು ಈ ವಚನದಲ್ಲಿ ವೀರಮ್ಮ ಹೇಳ್ತಾರೆ. ಇದನ್ನು ಬಹಳ ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ನಾವು ಗುರು ಲಿಂಗ ಜಂಗಮಕ್ಕೆ ಪರಿಪೂರ್ಣವಾಗಿ ಅರ್ಪಿಸಿಕೊಂಡಾಗ ಅವರಿಂದ ನಾವು ಸದ್ಭಾವ ಪ್ರಸಾದವನ್ನು ಪಡ್ಕೊಳ್ತೇವೆ. ಹಾಗೆ ಬಹಿರಂಗದ ಭೇದ ಭಾವಗಳನ್ನು ಕಳೆದುಕೊಂಡು ನಮ್ಮೊಳಗೆ ಅರಿವನ್ನು ಹೊಂದಿದಾಗ ಸಮಾನತೆಯ ಭಾವವನ್ನು ಪಡ್ಕೊಳ್ತೇವೆ, ಅದು ಸಮತ ಪ್ರಸಾದ ಆಗುತ್ತೆ. ಗುರುವಿಗೆ ಪರಿಪೂರ್ಣ ಜ್ಞಾನವನ್ನು ಅರ್ಪಿಸಿಕೊಂಡು ಆತನಿಂದ ಪಡೆದುಕೊಳ್ಳೋದು ಗುರುಪ್ರಸಾದ ಆಗುತ್ತೆ. ಹಾಗೆ ಸಮಯ ಪ್ರಗುರುಲಿಂಗ ಜಂಗಮ ಅನುಭವ ಗೋಷ್ಠಿಯಲ್ಲಿ ನಾವು ಪಡೆದುಕೊಳ್ಳುವ ಜ್ಞಾನ ಇತ್ಯಾದಿ ಸಮಯ ಪ್ರಸಾದ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಪಂಚವಿಧ ಲಿಂಗಕ್ಕೆ ಪಂಚೇಂದ್ರಿಯಗಳನ್ನು ಅರ್ಪಿಸಿಕೊಂಡು ಪಡೆದುಕೊಳ್ಳೋದೇನಿದೆ ಅದು ನಾವು ಪಂಚೇಂದ್ರಿಯ ವಿರಹಿತ ಪ್ರಸಾದ ಅಂತ ಹೇಳಿ ಕರಿತೇವೆ. ಅಭ್ಯ ಅಂದರೆ ಅಪೇಕ್ಷೆಯಿಂದ, ಪ್ರೀತಿಯಿಂದ ನಾವು ಅರ್ಪಿಸಿ ಪಡೆದುಕೊಳ್ಳೋದೇನಿದೆ ಅದೇ ಅಭ್ಯಾಯನ ಪ್ರಸಾದ. ಹೀಗೆ 11 ಬಗೆಯ ಪ್ರಸಾದಗಳನ್ನು ಹೇಳ್ತಾರೆ. ಒಟ್ಟು ಈ 11 ಬಗೆಯ ಪ್ರಸಾದಗಳಲ್ಲಿ ನಾವು ಒಟ್ಟು ಇನ್ನೂ ಬೇರೆ ಬೇರೆ ಆಯಾಮಗಳನ್ನು ನಾವು ವಚನಕಾರರಲ್ಲಿ ಕಂಡರೂ ಕೂಡ ಬಹಳ ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ಆರಂಭದಲ್ಲೂ ನಾನು ಹೇಳಿದೆ, ಅರ್ಪಿಸಿಕೊಳ್ಳುವ ಮೂಲಕವೇ ಪಡೆದುಕೊಳ್ಳೋದೇ ಪ್ರಸಾದ. ಅರ್ಪಿಸಿ ಪಡೆಯುವುದೇ ಪ್ರಸಾದ. ಆ ಅರ್ಪಿಸೋದು ಏನಾಗಿರುತ್ತೆ ಅದನ್ನೇ ನಾವು ತಿರುಗಿ ಪಡೆದುಕೊಳ್ಳುತ್ತೇವೆ. ಹಾಗಾಗಿ ಈ ಜಗತ್ತಲ್ಲಿ ನಾವು ಏನನ್ನು ಕೊಡ್ತೇವೆ ಅದನ್ನೇ ನಾವು ಪಡೆದುಕೊಳ್ತೀವಿ. ಬಹಳ ಲೌಕಿಕವಾಗಿ, ಬಹಳ ಸರಳವಾಗಿ ಹೇಳಬೇಕಾದ್ರೆ, ನಾನು ಕಳೆದ ಸಂಚಿಕೆಯಲ್ಲೂ ಹೇಳಿದೆ, ಇದನ್ನು ಇದಿಷ್ಟನ್ನು ನಮ್ಮ ಜಾನಪದರು ಬಹಳ ಸುಲಭವಾಗಿ ಸರಳವಾಗಿ ಒಂದೇ ವಾಕ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಮಾಡಿದ್ದುಣ್ಣು ಮಹಾರಾಯ, ನೀನು ಏನು ಕೊಡ್ತೀಯ ಅದು ನಿನಗೆ ಸಿಕ್ಕತ್ತೆ. ಸೊ ಹಾಗಾಗಿ ನೀನು ನಿನ್ನ ಮನಸ್ಸನ್ನು ಶುಭ್ರವಾಗಿಟ್ಟುಕೊಳ್ಳುವಂಥದ್ದು, ಕಾಯಕ ನಿಷ್ಠೆಯನ್ನು ಹೊಂದಿರುವಂಥದ್ದು, ಶುದ್ಧ ಮನಸ್ಥಿತಿಯನ್ನು ಕಾಯ್ದುಕೊಳ್ಳುವಂಥದ್ದು, ಶಿವಚಿಂತನೆಯನ್ನು ಹೊಂದು ಅಂದರೆ ಮೂಲದಲ್ಲೇ ಶಿವಚಿಂತನೆ ನಮಗೆ ಅಂತರಂಗದಲ್ಲಿ ಮೂಲದಲ್ಲೇ ಶಿವಚಿಂತನೆ ಇದ್ದಾಗ ಬೇರೆ ದುಶ್ಚಿಂತನೆಗಳು ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಅದು ಖಾಲಿ ಇರುತ್ತೋ ಆವಾಗ ಒಂದು ಮಾತಿದೆಯಲ್ವಾ, ಕೆಲಸವಿಲ್ಲದ ತಲೆ ದೆವ್ವದ ಮನೆ ಅಂತೇಳಿ. ಕೆಲಸವಿಲ್ಲದ ತಲೆ ದೆವ್ವದ ಮನೆ, ಏನೇನೋ ಬಂದು ಅಲ್ಲಿ ಸೇರಿಕೊಳ್ಳುತ್ತೆ, ದುಷ್ಟ ಆಲೋಚನೆಗಳು ಸೇರಿಕೊಳ್ಳುತ್ತೆ, ದುಷ್ಟ ಚಿಂತನೆಗಳು ಅಲ್ಲಿ ಸೇರಿಕೊಳ್ಳುತ್ತೆ. ಆದರೆ ಆ ಮೂಲದಲ್ಲಿಯೇ ನಾವು ಶಿವಚಿಂತನೆಯನ್ನು ಹೊಂದಿದ್ದಾಗ, ಸದ್ಭಾವಗಳನ್ನು ಹೊಂದಿದಾಗ, ಸತ್ ಚಿಂತನೆಗಳನ್ನು ಹೊಂದಿದ್ದಾಗ, ಸತ್ ಆಲೋಚನೆಗಳನ್ನು ಹೊಂದಿದ್ದಾಗ ಆ ದುಷ್ಟ ಚಿಂತನೆಗಳು ದುಷ್ಟ ಆಲೋಚನೆಗಳು ಅಲ್ಲಿ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಜಾಗದಲ್ಲಿ ಅದು ತುಂಬ ಹೋಗಿರುವಾಗ ಮತ್ತೆ ಅದು ಸೇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೂಲದಲ್ಲಿಯೇ ನಾವು ಶಿವಚಿಂತನೆ ಅಂದರೆ ಸಚ್ಚಿಂತನೆ, ಶಿವ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಒಳ್ಳೆಯದರಲ್ಲಿ ಇದ್ದಾನೆ, ನನ್ನಲ್ಲಿ, ನಿನ್ನಲ್ಲಿ. ನನ್ನ ಮನಸ್ಸು ಶುದ್ಧವಾಗಿದ್ದಾಗ ನನ್ನೊಳಗಿನ ಶಿವ ಕಾಣ್ತಾನೆ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಶಿವ ಎಲ್ಲಿದ್ದಾನೆ, ಎಲ್ಲಿ ಕಾಣ್ತಾನೆ ಅಂದರೆ ಶುದ್ಧತೆಯಲ್ಲಿದ್ದಾನೆ, ಸತ್ಯದಲ್ಲಿ ಇದ್ದಾನೆ. ಶಿವ ಸದ್ಭಾವದಲ್ಲಿ ಇದ್ದಾನೆ, ಸಚ್ಚಿಂತನೆಯಲ್ಲಿ ಇದ್ದಾನೆ. ಶಿವ ಒಳ್ಳೆಯದು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲದರ ಕಡೆಯೂ ಶಿವನಿದ್ದಾನೆ. ಅದಕ್ಕೆ ಜಲಗಾರ ನಾಟಕದಲ್ಲಿ, ಜಲಗಾರನ ಅಂತರಂಗದಲ್ಲಿ ಶಿವ ಇದ್ದಾನೆ ಅನ್ನೋದನ್ನು, ಶಿವನನ್ನು ಹುಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ. ಜಲಗಾರನ ಅಂತರಂಗದಲ್ಲಿ ಶಿವನಿದ್ದಾನೆ, ಶಿವ ಜಲಗಾರನ ಜೊತೆಯಲ್ಲೂ ಇದ್ದಾನೆ, ಜಲಗಾರ ಕಾಯಕ ನಿಷ್ಠೆಯನ್ನು ಹೊಂದಿದ್ದಾನೆ, ಅವನೊಟ್ಟಿಗೆ ಶಿವನಿದ್ದಾನೆ. ಇದನ್ನು ಜಲಗಾರ ನಾಟಕದಲ್ಲಿ ಕುವೆಂಪು ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಹಾಗಾಗಿ ಶಿವ ಅನ್ನುವಂಥವನು, ಪರಮಾತ್ಮ ಅನ್ನುವಂಥವರು, ದೇವರು ಅನ್ನುವಂಥವನನ್ನು ನಾವು ಇವುಗಳಲ್ಲಿ ಕಾಣಬೇಕು. ಆ ಸಚ್ಚಿಂತನೆ, ಸದ್ಭಾವ, ಸದ್ಮನಸ್ಥಿತಿ, ಸದ್ ಆಲೋಚನೆ ಇವುಗಳನ್ನು ನಾವು ಹೊಂದಿ, ಇವುಗಳನ್ನು ಅರ್ಪಿಸಿದರೆ, ಒಳ್ಳೆಯದನ್ನು ಅರ್ಪಿಸಿದರೆ ಅದರ ಫಲವಾಗಿ ನಮಗೆ ಒಳ್ಳೆಯದೇ ಸಿಕ್ಕತ್ತೆ. ಅದೇ ಪ್ರಸಾದ, ಶುದ್ಧ ಪ್ರಸಾದ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಗಳು ಅಂತ ಕೂಡ ಹೇಳ್ತಾರೆ ಇಲ್ಲಿ. ಶುದ್ಧ ಸಿದ್ಧ ಪ್ರಸಾದ ಅಂದರೆ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸ್ವೀಕರಿಸಿದ್ದೆ ಈ ಶುದ್ಧ ಸಿದ್ಧ ಪ್ರಸಾದಗಳು, ಇವುಗಳು ನಮಗೆ ಸಿಕ್ಕತ್ತೆ ಅನ್ನೋದನ್ನು ಬಹಳ ಸರಳವಾಗಿ ನಾವು ಲೌಕಿಕರಾಗಿ ಅರ್ಥ ಮಾಡಿಕೊಂಡು ಈ ನಿಟ್ಟಲ್ಲಿ ನಮ್ಮ ಬದುಕನ್ನು ನಡೆಸಿದ್ರೆ ಬಹಳ
ಶಿವನನ್ನು ಕಾಣೋಕೆ ಮತ್ತಿನ್ನೇನೋ ಇನ್ನೊಂದು 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 ಮಗದೊಂದು ಸಾಧನೆಯ ಕಡೆಗೇನು ಸಾಗಬೇಕಾದ ಅವಶ್ಯಕತೆ ಇಲ್ಲ. ಸಚ್ಚಿಂತನೆಯಲ್ಲಿ ಸತ್ಯದಲ್ಲಿ ಶಿವನಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಸಾಗಿದ್ರೆ ಬಹುಶಃ ಅದಷ್ಟೇ ಸಾರ್ಥಕ ಬದುಕು ಅಂತ ಹೇಳಿ ಅಂದುಕೊಳ್ತಾ ಮತ್ತೆ ವೀರಮ್ಮನ ಮತ್ತೊಂದು ವಚನಕ್ಕೆ ನಾವು ಹೋಗೋಣ. ಆ ವಚನ ಯಾವುದಪ್ಪ ಅಂತ ಹೇಳಿದ್ರೆ ಬಹಳ ಸರಳವಾದ ಒಂದು ವಚನ. ಏನಿಲ್ಲ ಅಂದರೆ ನಾವೆಲ್ಲ ಶರಣರಲ್ಲೂ ರಥನಿಷ್ಠೆಯನ್ನು ಕಾಣ್ತೇವಲ್ಲ, ಅದೇ ರಥನಿಷ್ಠತೆಯನ್ನು ಹೊಂದಿರುವವರನ್ನು ಅಂಥವರ ಸಂಘವನ್ನು ನಾವು ಮಾಡಬೇಕು ಅನ್ನೋದನ್ನಷ್ಟನ್ನೇ ಹೇಳ್ತಾರೆ. ಆ ಒಳ್ಳೆಯವರಿಗೆ ಅದನ್ನು ಆ ವಚನವನ್ನು ಹೇಳಿ ಮತ್ತೆ ಮುಂದಿನ ವಿಶ್ಲೇಷಣೆಗೆ ಹೋಗ್ತೇನೆ ನೋಡಿ. ಚರಣಾಯುಧ ವೇಳೆಯನ್ನರಿಯುವುದಯ್ಯ, ಭಕ್ತ ರಥಹೀನನ್ನರಿದು ನೆರೆಯನಯ್ಯ, ನೆರೆದಡೆ ನರಕ ಗುರು ಶಾಂತೇಶ್ವರ. ಬಹಳ ಸರಳವಾದ ವಚನ. ಚರಣಾಯುಧ, ಚರಣಾಯುಧ ಅಂತ ಹೇಳಿದ್ರೆ ಕೋಳಿ, ಚರಣ ಅಂದರೆ ಕಾಲು, ಕಾಲುಗಳನ್ನೇ ಆಯುಧದಂತೆ ಬಳಸುವ ಒಂದು ಪಕ್ಷಿ ಅದು ಕೋಳಿ. ಹಾಗಾಗಿ ಆ ಕೋಳಿ ವೇಳೆಯನ್ನು ಅರಿಯುವುದಯ್ಯ, ಬೆಳಗ್ಗೆ ಬೆಳಗಿನ ಜಾವ ಕೋಳಿ ಕೂಗುತ್ತೆ 5 ಗಂಟೆಗೆ, ಅದಕ್ಕೇನು ಟೈಮ್ ಗಡಿಯಾರ ಇಲ್ಲ ಏನಿಲ್ಲ, ಅದಕ್ಕೆ ಅದು ತನ್ನಷ್ಟಕ್ಕೆ ಅಂದರೆ ತನಗೆ ಆ ಒಂದು ಸಾಮರ್ಥ್ಯ ಆ ಕೋಳಿಗಿದೆ, ಅದು ವೇಳೆಯನ್ನು ಅರಿಯುತ್ತೆ. ಹೇಗೆ ಕೋಳಿ ವೇಳೆಯನ್ನು ಅರಿಯುತ್ತೋ ಹಾಗೆ ಭಕ್ತನಾದವನು ಇವನು ರಥನಿಷ್ಠನೋ ರಥನಿಷ್ಠನೋ ಅಲ್ಲವೋ ಅನ್ನೋದನ್ನು ಅರಿಬೇಕು, ಅರಿತಾನೆ. ನಿಜವಾದ ಭಕ್ತನಾದವನು ಅಂದರೆ ತನ್ನೊಳಗೆ ಸದ್ಭಾವ ಸದ್ಗುಣಗಳನ್ನು ಹೊಂದಿರುವವನು, ಇವನು ಒಳ್ಳೆಯವನೋ ಕೆಟ್ಟವನೋ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ರಥನಿಷ್ಠರನ್ನು ಅಂದರೆ ಒಳ್ಳೆಯವರ ಸಂಘವನ್ನು ಮಾಡಬೇಕು. ಅದಲ್ಲದಿದ್ದರೆ ಆತನ ಪಾಲಿಗೆ ಒಳ್ಳೆಯವರ ಸಂಘ ನೀನು ಮಾಡಿಲ್ಲ ಅಂತ ಹೇಳಿದರೆ ನಿನ್ನ ಪಾಲಿಗೆ ನರಕ ಸಿಕ್ಕತ್ತೆ ಅನ್ನೋದನ್ನು ಇಲ್ಲಿ ವೀರಮ್ಮ ಹೇಳ್ತಾರೆ. ಇದು ಎಷ್ಟು ಸಹಜ ಅಲ್ವಾ? ನಿಜನೂ ಕೂಡ ಹೌದಿದು. ಯಾಕಂದರೆ ನಾವು ಭಕ್ತಿ ಇತ್ಯಾದಿಗಳನ್ನು ಬಿಟ್ಟು ಲೌಕಿಕವಾಗಿ ಸಾಮಾನ್ಯವಾಗಿ ನಾವು ನೋಡಿದ್ರೆ ಒಂದು ನಮ್ಮ ಸುತ್ತ ಒಳ್ಳೆಯವರಿದ್ದಾಗ ನಮ್ಗೆ ಗೊತ್ತಿಲ್ಲದಂತೆ ನಾವು ನಮ್ಮಲ್ಲೂ ಸ್ವಲ್ಪ ಒಳ್ಳೆಯ ಗುಣಗಳು, ಒಳ್ಳೆಯ ಭಾವ, ಒಳ್ಳೆಯ ಯೋಚನೆಗಳು ಮೂಡೋಕೆ ಸಾಧ್ಯ ಆಗುತ್ತೆ. ನಮ್ಮ ಸುತ್ತ ದುಷ್ಟರೇ ಇದ್ದರೆ, ನಮ್ಮ ದುಷ್ಟ ಸುತ್ತ ಕಳ್ಳರೇ ಇದ್ದರೆ ಅವ್ರ ಸಂಘದಿಂದ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಅದೇ ದುಷ್ಟ ಆಲೋಚನೆ, ಅದೇ ದುಷ್ಟ ಮಾರ್ಗಕ್ಕೆ ಸಾಕ್ತಾ ಹೋಗ್ತೀವಿ. ಇದನ್ನು ನಾನು ಎಷ್ಟೊಂದು ಸತಿ ಹೇಳಿಬಿಟ್ಟಿದ್ದೀನಿ ಇದೊಂದು ಗಾದೆನ. ಏನಪ್ಪ ಆ ಗಾದೆ ಅಂತ ಹೇಳಿದ್ರೆ, ಹಂದಿ ಜೊತೆ ಸೇರಿ ಕೆಂದಗರ ತಿನ್ನಬಾರ ತಿಂತು ಅಂತ ಹೇಳಿ. ಇದನ್ನು ಸರ್ವಜ್ಞ ಕೂಡ ಒಂದು ಬಹಳ ಚೆನ್ನಾಗಿ ಹೇಳಿ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘವದು ಕೊಚ್ಚೆಯ ರಚ್ಚೆ ಕಾಣ ಸರ್ವಜ್ಞ ಅಂತ ಹೇಳಿ. ಮತ್ತು ಇನ್ನೂ ಒಂದು ವಚನ ಹೇಳ್ತಾನೆ, ಬುದ್ಧಿಹೀನರ ದುಷ್ಟರ ಸಂಘ ಒಳಕೈಗೆ, ಬುದ್ಧಿಹೀನರ ಅನ್ನೋದಕ್ಕಿಂತ ದುಷ್ಟರ ಸಹವಾಸ ಮೊಣಕೈಗೆ ಕಲ್ಲು ಹೊಡೆದಂತೆ ಸರ್ವಜ್ಞ ಅಂತ ಹೇಳಿ. ಈ ದುಷ್ಟರ ಸಹವಾಸವನ್ನು ಮಾಡದೆ ಸದ್ಭಕ್ತರ ಸಜ್ಜನರ ಸಂಘವನ್ನು ಮಾಡಬೇಕು, ಅಲ್ಲದಿದ್ದರೆ ನಿಮ್ಮ ಪಾಲಿಗೆ ನರಕ. ನರಕ ಅನ್ನೋದು ಎಲ್ಲಿದೆ? ಇಲ್ಲೆಲ್ಲೋ ಸತ್ತ ಮೇಲೇನು ನರಕ ಅನ್ನೋದು ಇಲ್ಲೇ, ಇಲ್ಲೇ ನಮ್ಮ ಬದುಕಲ್ಲೇ ನಮ್ಮಲ್ಲೇ ನರಕ ಸ್ವರ್ಗ ಎರಡೂ ಇದೆ. ನೀನು ಎಷ್ಟು ಒಳ್ಳೆಯ ಮನಸ್ಸನ್ನು ಹೊಂದಿ ಆ ಮನಸ್ಸಲ್ಲಿ ಆನಂದವನ್ನು ಹೊಂದಿರ್ತೀಯೋ ಅದೇ ಸ್ವರ್ಗ. ಎಲ್ಲಿ ನೀನು ಏನಿದ್ರೂ ಎಷ್ಟಿದ್ರೂ ಮಾನಸಿಕವಾಗಿ ಒಂದು ಬಗೆಯ ಗೊಂದಲ, ಒಂದು ಬಗೆಯ ಅಸೂಯೆ, ಯಾವಾಗ ಒಂದು ಗೊಂದಲಾತ್ಮಕವಾದ ಸಂದೇಹದಿಂದ ಕೂಡಿದ ಒಂದು ಅಸೂಯೆ, ಕ್ರೋಧ, ಕೋಪ ಇವುಗಳಿಂದ ಕೂಡಿರುವಂತಹ ಮನಸ್ಥಿತಿ ಇದೆಯಲ್ಲ ಅದೇ ನರಕ. ಬಾಹ್ಯವಾಗಿ ಎಷ್ಟೇ ಇರಲಿ, ಏನೇ ಸವಲತ್ತುಗಳಿರಲಿ, ಮಾನಸಿಕವಾಗಿ ಒಂದು ನೆಮ್ಮದಿಯನ್ನು ಸಾಧಿಸದೇ ಇರೋದಿದೆಯಲ್ಲ ಅದೇ ನಿಜವಾದ ನರಕ. ಎಷ್ಟು ಬಂಗ್ಲೆ ಇರ್ಬೋದು, ಕಾರ್ ಇರ್ಬೋದು, ಏನೆಲ್ಲ ಇರ್ಬೋದು, ಆದರೆ ಮಾನಸಿಕವಾಗಿ ಒಂದು ಶಾಂತಿ ನಮ್ಮೊಳಗೆ ನೆಲೆಸದೇ ಇದ್ದರೆ ಅದೇ ಒಂದು ನರಕ. ಮಾನಸಿಕ ಶಾಂತಿಯನ್ನು, ಮಾನಸಿಕ ನೆಮ್ಮದಿಯನ್ನು, ಮಾನಸಿಕ ಆನಂದವನ್ನು ಕಂಡುಕೊಳ್ಳೋದಿದೆಯಲ್ಲ ಅದೇ ಸ್ವರ್ಗ. ಅದು ಯಾರಿಂದ ಸಿಕ್ಕುತ್ತೆ, ಎಲ್ಲಿಂದ ಸಿಕ್ಕುತ್ತೆ ಅಂದರೆ ಮತ್ತೆ ನಾನು ಹೇಳಬೇಕಾಗಿರೋದಿಷ್ಟೇ, ಸದ್ಭಾವ ಸದ್ಯೋಚನೆ ಸತ್ಕಾರ್ಯಗಳಲ್ಲಿಯೇ ಇದು ನಮಗೆ ಸಿಗುವಂಥದ್ದು. ಇವುಗಳನ್ನು ಮಾಡಬೇಕಾದ್ರೆ ನಾವು ಸಜ್ಜನರ ಸಂಘವನ್ನು ಮಾಡಬೇಕು, ಅಂದರೆ ಅಂಥವರ ಸಹವಾಸದಲ್ಲಿ ಇರಬೇಕು. ಅವರನ್ನು ನಾವು ಅರ್ಥ ಮಾಡಿಕೊಳ್ಳಿ, ಇವರು ಸಜ್ಜನರೋ ಅಲ್ವೋ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಅಂಥವರೊಡನೆ ನಾವು ಬೆರೆಯಬೇಕು. ಆದಷ್ಟು ದುಷ್ಟರಿಂದ ದುರ್ಜನರಿಂದ ದೂರ ಇರಬೇಕು. ಅದನ್ನು ಇಲ್ಲಿ ವೀರಮ್ಮ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಕೋಳಿ ಹೇಗೆ ಸಮಯವನ್ನು ಅರಿಯುತ್ತೋ ಹಾಗೆ ಭಕ್ತನಾದವನು ರಥನಿಷ್ಠನೋ ಅಲ್ಲವೋ ಅನ್ನೋದನ್ನು ಅರ್ಥ ಮಾಡಿಕೊಂಡು ರಥನಿಷ್ಠರೊಡನೆ ಬದುಕಬೇಕು ಅನ್ನೋದನ್ನು ಈ ವಚನದಲ್ಲಿ ವೀರಮ್ಮ ಬಹಳ ಸರಳವಾಗಿ ಹೇಳ್ತಾರೆ.
ವೀರಮ್ಮನ ಮತ್ತೊಂದು ವಚನದಲ್ಲಿ ಶರಣನ ನಿಲುವನ್ನು ಹೇಳ್ತಾನೆ. ಶರಣನ ನಿಲುವು ಹೇಗಿರುತ್ತೆ ಅನ್ನೋದನ್ನು ವೀರಮ್ಮ ಈ ವಚನದಲ್ಲಿ ಹೇಳ್ತಾರೆ. ಏನಪ್ಪ ಆ ವಚನ, ಶರಣ ಹೇಗಿರ್ತಾನೆ, ಆತನ ನಿಲುವು ಹೇಗಿರುತ್ತೆ? ಶರಣ ಅಂದರೆ ಭಕ್ತ ಅಂತ ಹೇಳಿ, ಭಕ್ತ ಅಂದರೆ ಶಿವಭಕ್ತ, ಅಂದರೆ ಶಿವಭಕ್ತ ಅಂತ ಹೇಳಿದಾಗ ಸನ್ಮಾರ್ಗಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಯಾಕಂದರೆ ನಡತೆಯಲ್ಲಿ ಒಂದು ಒಳ್ಳೆಯದರಲ್ಲಿ ಶಿವನಿದ್ದಾನೆ ಅಂತ ಹೇಳಿದಾಗ ಆ ಒಳ್ಳೆಯದರ ಕಡೆಗೆ ಸಾಗುವವನೇ ಭಕ್ತ ಅಷ್ಟೇ. ಬಹಳ ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಒಳ್ಳೆಯದರಲ್ಲಿ ಶಿವನಿದ್ದಾನೆ, ಒಳ್ಳೆಯದರಲ್ಲಿ ಪರಮಾತ್ಮನಿದ್ದಾನೆ, ಇನ್ನೆಲ್ಲೂ ಇಲ್ಲ. ಆ ಒಳ್ಳಿತ್ತು ಏನಿದೆಯಲ್ಲ, ಆ ಸತ್ಯ ಏನಿದೆಯಲ್ಲ, ಆ ಒಳಿತಿನ ಕಡೆಗೆ ಸಾಗುವುದೇ ಸನ್ಮಾರ್ಗ. ಆ ಸನ್ಮಾರ್ಗದಲ್ಲಿ ಸಾಗುವವನೇ ಶಿವಭಕ್ತ. ಆ ಶರಣ ಆತನೇ ಶರಣ. ಆ ಒಳಿತಿನ ಕಡೆಗೆ ಒಳಿತನ್ನು ಬಯಸಿ ಸಾಗುವವನೇ ಶರಣ. ಆತನ ನಿಲುವು ಹೇಗಿರುತ್ತೆ ಅನ್ನೋದನ್ನು ಈಕೆ ಹೇಳ್ತಾರೆ. ಪರಿಪೂರ್ಣನಲ್ಲ, ಪ್ರಾದೇಶಿಕನಲ್ಲ, ನಿರತಿಶಯದೊಳತಿಶಯತ ಮುನ್ನಲ್ಲ, ಶರಣನಲ್ಲ, ನಿತ್ಯನಲ್ಲ, ಪರಮನಲ್ಲ, ಜೀವನನಲ್ಲ, ನಿರವಯನಲ್ಲ, ಸಾವಯನಲ್ಲ, ಮತ್ತೆ ಉಭಯದೊಳಿಲ್ಲ, ಪರ ಇಹ ಎಂಬುದರ ಉಭಯದೊಳಿಲ್ಲ, ನಿರಾಲಯ ನಿಜಗುರು ಶಾಂತೇಶ್ವರ ಶರಣನ ನಿಲುವು ಉಪಮೆಗೆ ತಾನನುಪಮ. ಉಪಮೆಗೆ ತಾನನುಪಮ ಅಂದರೆ ಹೋಲಿಕೆಗೆ ನಿಲುಕದಂತೆ ಶರಣನ ನಿಲುವು ಇರುತ್ತೆ. ಇವನು ಪರಿಪೂರ್ಣನೂ ಅಲ್ಲ, ನಿತ್ಯನೂ ಅಲ್ಲ, ಪ್ರಾದೇಶಿಕನೂ ಅಲ್ಲ, ಇಹ ಪರದಲ್ಲಿ ಇರು ಎರಡುಗಡೆನೂ ಇರುವಂಥವನು ಅಲ್ಲ, ಮತ್ತು ಐಕ್ಯನಲ್ಲ, ಪರಮನಲ್ಲ, ಜೀವನಲ್ಲ, ಮತ್ತು ತಾನು ಆಲಯವನ್ನು ಹೊಂದಿದವನಲ್ಲ, ನಿಜಗುರು ಶಾಂತೇಶ್ವರ ಶರಣನ ನಿಲುವು. ಇದು ಶರಣನ ನಿಲುವು ಅಂದರೆ ಅವನು ತನ್ನದೇ ಆದ ನಿಲುವನ್ನು ಯಾವುದಕ್ಕೂ ಅಂದರೆ ಸಹಜ ಸರಳವಾಗಿ, ಸಹಜ ಅನ್ನೋದಕ್ಕಿಂತ ಸರಳವಾಗಿ ನಿಲುಕುವುದಲ್ಲ ಶರಣನ ನಿಲುವು. ಶರಣನ ನಿಲುವು ಸರಳವಾಗಿ ನಿಲುಕುವುದಲ್ಲ ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾರೆ. ಇನ್ನೊಂದು ಕೊನೆಯ ವಚನ, ವೀರಮ್ಮನ ವಚನ. ಈ ವಚನದಲ್ಲಿ ಪಾದೋದಕದ ಬಗ್ಗೆ ಹೇಳ್ತಾರೆ. ಪಾದೋದಕ ಅಂದರೆ ಏನು ಅನ್ನೋದನ್ನು ನಾನು ಈ ಹಿಂದೆ ವಿವರಿಸಿದ. ಪಾದೋದಕ ಅಂದರೆ ನಾವು ಅಂದರೆ ಸಾಮಾನ್ಯವಾಗಿ ತಿಳಿದುಕೊಂಡಿರುವಂತೆ ಪಾದ ತೊಳೆದ ನೀರಲ್ಲ. ಕಾಲು ತೊಳೆದ ನೀರು ಪಾದೋದಕ ಅಂತ ಅರ್ಥ ಅಲ್ಲ. ಪಾದ ಅಂದರೆ ಮೂಲ, ಪಾದ ಅಂದರೆ ಜ್ಞಾನ ಅನ್ನೋದನ್ನು ಹೇಳ್ತಾ, ಉದಕ ಅಂದರೆ ಉದಕ ಒಂದು ಜ್ಞಾನದ ಸಂಕೇತ, ಹರಿಯುವಿಕೆ. ಈ ಜ್ಞಾನ ಅನ್ನುವಂಥದ್ದು ಎಲ್ಲೂ ನಿಲ್ಲೋದಲ್ಲ, ಅದು ಮಡುಗಟ್ಟುವಂಥದ್ದಲ್ಲ, ಒಂದು ಕಡೆ ನಿಲ್ಲೋದಲ್ಲ, ಅದು ಹರಿಯುವಿಕೆ, ಪ್ರವಹಿಸುವಂಥದ್ದು, ಸದಾ ನಿರಂತರವಾಗಿ ಹರಿತಾ ಇರುವಂಥದ್ದು. ಹಾಗಾಗಿ ಈ ಜ್ಞಾನವನ್ನು ನನ್ನ ಅಂದರೆ ಜ್ಞಾನವನ್ನು ಹಂಚಬಲ್ಲವನು, ಹರಿಸಬಲ್ಲವನು, ಆತ ಜ್ಞಾನವನ್ನು ಹಂಚಿದರೆ ಅದು ಆ ಉದಕ ಆ ಜ್ಞಾನದ ಉದಕ ನಮಗೆ ಲಭಿಸಿದರೆ ಅದು ಪಾದೋದಕ ಪ್ರಸಾದ ಅನ್ನೋದನ್ನು ನಾನು ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಅದು ಅರ್ಥ ಹೀನ. ಈಗ ನಾವು ಭಾಷೆಯನ್ನು ಭಾಷೆಯ ರೀತಿ ಬದಲಾವಣೆಯ ರೀತಿಗಳನ್ನು ಹೇಳ್ತಾ ಹೇಳ್ತಾ ಕೆಲವು ಪದಗಳು ಅರ್ಥ ವ್ಯಾಪ್ತಿಯನ್ನು ಪಡ್ಕೊಂಡ್ರೆ ಕೆಲವು ಹೀನ ಅರ್ಥವನ್ನು ಪಡ್ಕೊಳ್ತವೆ, ಕೆಲವು ವಿಶಾಲ ಅರ್ಥವನ್ನು ಪಡ್ಕೊಳ್ತವೆ ಅನ್ನೋ ಹಲವಾರು ರೀತಿಯ ಆಯಾಮಗಳನ್ನು ನೋಡುವಂಥ ಸಂದರ್ಭದಲ್ಲಿ ಭಾಷಿಕವಾಗಿ ಹೇಳಬೇಕಂದ್ರೆ ಇದೊಂದು ಪಾದೋದಕ ಅನ್ನುವಂಥದ್ದು ಒಂದು ಹೀನ ಅರ್ಥವನ್ನು ಪಡ್ಕೊಂಡ್ಬಿಟ್ಟಿದ್ದೇನು ಅಂತ ಅನಿಸುತ್ತೆ ಇವತ್ತಿಗೆ. ಪಾದೋದಕ ಅಂದರೆ ಕಾಲು ತೊಳೆದ ನೀರು ಅನ್ನುವಂತೆ ಒಂದು ಅರ್ಥವನ್ನು ಪಡ್ಕೊಂಡ್ಬಿಟ್ಟಿದೆ. ಆದರೆ ಅದಲ್ಲ, ಬಹುಶಃ ಇಷ್ಟೊಂದು ವೈಚಾರಿಕವಾಗಿ ಆಲೋಚನೆ ಮಾಡುವ ವಚನಕಾರರು ಇದನ್ನು ಹೇಳಿಲ್ಲ ಅನ್ನೋದರ ಆಧಾರದ ಮೇಲೆ ಪಾದೋದಕ ಅಂತ ಹೇಳಿದ್ರೆ ಜ್ಞಾನ ಅನ್ನೋದನ್ನು ನಾವು ಹೇಳಿದ್ವಿ. ಹಾಗಾಗಿ ಇಲ್ಲಿ ಪಾದೋದಕ ಅಂತ ಹೇಳಿದಾಗ ಉದಕ ಅಂದರೆ ನೀರು, ನೀರು ಅಂದ್ರೇ ಅದೊಂದು ಜ್ಞಾನದ ಸಂಕೇತ, ಸಂಚರಿಸುವ ಅಂದರೆ ಹರಿಯುವ ಒಂದು ಸಂಕೇತವಾಗಿ ನಾವು ನೀರನ್ನು ಇಲ್ಲಿ ಬಳಸ್ತೇವೆ. ಹಾಗೆ ಆ ನೀರು ನಾನೀಗಾಗಲೇ ಇಲ್ಲೂ ಕೂಡ ಹೇಳಿದೆ, ಇಲ್ಲಿ ಪ್ರಸಾದವನ್ನು ಕೂಡ ಹೇಳುವಾಗ ಹೇಳಿದೆ, ಅರ್ಪಿಸಿ ಪಡೆದುಕೊಳ್ಳುವ ಪ್ರಸಾದ ಬರೀ ಬಾಹ್ಯವಾಗಿ ನಾವು ಬರೀ ಊಟ ಇತ್ಯಾದಿಗಳು ಮಾತ್ರ ಅಲ್ಲ, ಭಾವದಲ್ಲೂ ಆ ಪ್ರಸಾದ ಇದೆ. ಜ್ಞಾನದಲ್ಲೂ ಜ್ಞಾನ, ಭಾವ, ಸದ್ಗುಣ ಇವುಗಳೆಲ್ಲ ಪ್ರಸಾದ ರೂಪದಲ್ಲಿ ನಾವು ಸ್ವೀಕರಿಸ್ತೇವೆ ಅಂತ ಹೇಳಿ ಹೇಳ್ತಾ ಇರುವ ಹೊತ್ತಲ್ಲಿ ಮತ್ತೆ ಅದೇ ರೀತಿಯಲ್ಲಿ ಈ ಒಂದು ವಚನವನ್ನು ಕೂಡ ನಾನು ವ್ಯಾಖ್ಯಾನ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಆದರೆ ಪಾದೋದಕ ಅಂತ ಹೇಳಿದಾಗ ಅದೊಂದು ಪಾದ ತೊಳೆದ ನೀರು ಅನ್ನುವ ಅರ್ಥ ನಾನು ತಗೊಳ್ಳಲ್ಲ, ಬದಲಾಗಿ ಇದೊಂದು ಜ್ಞಾನ ಅನ್ನುವ ಅರ್ಥ, ಜ್ಞಾನದ ಸಂಕೇತವಾದ ನೀರು. ಜ್ಞಾನದ ನೀರು ಅಂದರೆ ಜ್ಞಾನ, ಜ್ಞಾನ ಅಂದರೆ ನೀರು ಅನ್ನೋ ಅರ್ಥದಲ್ಲಿ ನಾವು ಎರಡರ ನಡುವೆ ಅಭೇದವನ್ನು ಕಲ್ಪಿಸಿ ನಾವು ಅರ್ಥ ಮಾಡಿಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಏನು ಈ ವಚನ ಅಂತ ಹೇಳಿದ್ರೆ ಪಾದದಲ್ಲಿ ಪಾದೋದಕ,
ಆ ಪಾದತೀರ್ಥವನ್ನು ಲಿಂಗಕ್ಕೆ ಮಜ್ಜನ ಕೆರೆಯಬೇಕೆಂಬ ಇಚ್ಛೆ ಹುಟ್ಟಿದಲ್ಲಿ ಲಿಂಗೋದಕ ಮಜ್ಜನ ಕೆರೆದರೆ ಅದು ಮಜ್ಜನೋದಕ ಮತ್ತೆ ಜಿಹ್ವೆಯಲ್ಲಿ ಪಂಚಾಂಗಲುದಿ ಸ್ವೀಕರಿಸಿದ್ದೆ ಸ್ಪರ್ಶೋದಕ ಎಚ್ಚರಿಕೆ ಸಾವಧಾನದಿಂದ ಸೇವಿಸಿದ್ದೆ ಅವಧಾನೋದಕ ಸಲಿಸಿ ಸಂತೋಷವಾದರೆ ಅಭ್ಯಾಯಾನೋದಕ ಹಸ್ತದೊಳಗಿರ್ದು ತೀರ್ಥವನ್ನು ಸಲಿಸಿದ್ದೆ ಹಸ್ತೋದಕ ಆ ಬಟ್ಟಲಲ್ಲಿದ್ದ ತೀರ್ಥವನ್ನು ಮೂರು ಸಲ ಸ್ವೀಕರಿಸಿದ್ದೆ ಪರಿಣಾಮೋದಕ ಆ ಪಾದೋದಕವನ್ನು ಅಂತಿಂತೆಂದು ಹೆಸರಿಡಲಿಲ್ಲವಾಗಿ ನಿರ್ನಾಮ ಉದಕ ಬ್ರಹ್ಮರಂಧ್ರದಲ್ಲಿ ಇರ್ದುದೇ ಚಿದಂಬೃತವೆಂದು ಭಾವಿಸುವುದೇ ಸತ್ಯೋದಕ ಇಂತಿ ದಶವಿಧ ಪಾದೋದಕವನ್ನು ಎನ್ನಂತರಂಗದಲ್ಲಿ ತಿಳಿಯುವುದು ತಿಳಿದು ನಾನು ಸತ್ಯೋನ್ಮುಕ್ತನಾದನಯ್ಯ ಗುರು ಶಾಂತೇಶ್ವರ ಇಂಥ ದಶವಿಧ ಹತ್ತು ವಿಧದ ಪಾದೋದಕಗಳನ್ನು ನಾನು ಅಂತರಂಗದಲ್ಲಿ ತಿಳಿದು ಸತ್ಯೋನ್ಮುಕ್ತನಾದೆ ಸನ್ಮಾರ್ಗದ ಮುಕ್ತತೆಯನ್ನು ಹೊಂದಿದೆ ಅನ್ನುವಂಥ ಮಾತನ್ನು ಈ ಗುರು ಶಾಂತೇಶ್ವರ ಅಂಕಿತದಲ್ಲಿ ವೀರಮ್ಮ ಹೇಳ್ತಾರೆ ಏನಪ್ಪ ಈ ವಚನ ಅಂತ ಹೇಳಿದ್ರೆ ಪಾದದಲ್ಲಿ ಪಾದೋದಕ ಆ ಪಾದತೀರ್ಥವನ್ನು ಆ ನೀರನ್ನು ಪಾದದಲ್ಲಿ ಪಾದಕ್ಕೂ ಜ್ಞಾನದ ಉದಕ ನೀರು ನೀರು ಆ ಜ್ಞಾನ ಎಂಬ ನೀರು ಆ ನೀರನ್ನು ಲಿಂಗಕ್ಕೆ ಮಜ್ಜನಕ್ಕೇರಿದರೆ ಲಿಂಗಕ್ಕೆ ಮಜ್ಜನಕ್ಕೇರಿದರೆ ಅದು ಲಿಂಗೋದಕ ಲಿಂಗ ಅಭಿಷೇಕವನ್ನು ಮಾಡಿ ಅದನ್ನು ಸ್ವೀಕರಿಸಿದರೆ ಅದು ಲಿಂಗೋದಕ ಮಜ್ಜನಕ್ಕೆರೆದರೆ ಅದು ಮಜ್ಜನೋದಕ ಅಂದರೆ ಶಿವಲಿಂಗಕ್ಕೆ ಅರ್ಪಿಸಿದರೆ ಅದು ಲಿಂಗೋದಕ ಮಜ್ಜನಕ್ಕೆ ಎರೆದರೆ ಅದು ಮಜ್ಜನೋದಕ ಜಿಹ್ವೆಯಲ್ಲಿ ಪಂಚಾಂಗುಲದಿ ಸ್ವೀಕರಿಸಿದ್ದೆ ಸ್ಪರ್ಶನೋದಕ ನಾಲಿಗೆಯಲ್ಲಿ ಅದನ್ನು ಸ್ವೀಕರಿಸುವುದೇ ಸ್ಪರ್ಶೋದಕ ಹಾಗೆ ಎಚ್ಚರಿಕೆ ಸಾವಧಾನದಿಂದ ಸ್ವೀಕರಿಸಿದ್ದೆ ಬಹಳ ಅವಧಾನೋದಕ ನಿಧಾನವಾಗಿ ಪ್ರೀತಿಯಿಂದ ಅದನ್ನು ಸ್ವೀಕರಿಸುವುದೇ ಅವಧಾನೋದಕ ಸಲಿಸಿ ಸಂತೋಷವಾದರೆ ಅಪ್ಯಾಯ ಅನ್ನೋದಕ ನಾನು ಅದನ್ನು ಕೊಟ್ಟು ಸಂತೋಷಪಟ್ಟರೆ ಅದೇ ಅಪ್ಯಾಯ ಅನ್ನೋದಕ ಸಂತೋಷವಾದ ಉದಕ ಹಸ್ತದೊಳಗಿರ್ದು ಸಲ್ಲಿಸಿದ್ದೆ ತೀರ್ಥೋದಕ ಹಸ್ತದಲ್ಲಿ ಕೊಟ್ಟು ನಾನು ಅದನ್ನು ಸ್ವೀಕರಿಸಿದರೆ ಅದು ತೀರ್ಥೋದಕ ಹಸ್ತೋದಕ ಆ ಬಟ್ಟಲಲ್ಲಿದ್ದ ತೀರ್ಥವನ್ನು ಮೂರು ಸಲ ಸ್ವೀಕರಿಸಿದ್ದೆ ಪರಿಣಾಮೋದಕ ಮೂರು ಸಲ ಹಿಂಗೆ ಮಾಡಿ ತಗೊಳ್ಳೋದೆ ಪರಿಣಾಮೋದಕ ಆ ಪಾದೋದಕವನ್ನು ಅಂತಿಂತೆಂದು ಹೆಸರಿಡ ಆ ಪಾದೋದಕಕ್ಕೆ ಆ ನೀರಿಗೆ ಅದು ಇದು ಅಂತ ಯಾವ ಹೆಸರು ಇಡದೇ ಇದ್ದರೆ ಅದು ನಿರ್ನಾಮೋದಕ ಈ ಹೆಸರು ಈಗಾಗಲೇ ಹೇಳಿದ್ನಲ್ಲ ನಾನು ಸ್ಪರ್ಶೋದಕ ಮಜ್ಜನೋದಕ ಲಿಂಗೋದಕ ಈ ಯಾವ ಹೆಸರು ಇಡದೇ ಇದ್ದರೆ ಅದು ನಿರ್ನಾಮೋದಕ ಬ್ರಹ್ಮರಂಧ್ರದಲ್ಲಿದ್ದದೆ ಚಿದಂಬೃತವೆಂದು ಭಾವಿಸುವುದೇ ಸತ್ಯೋದಕ ನಮ್ಮ ಬ್ರಹ್ಮರಂಧ್ರದಲ್ಲಿ ಚಿದಂಬೃತವೆಂದು ಭಾವಿಸಿ ನಮ್ಮೊಳಗೆ ಇರುವ ಅಮೃತ ಅಂತ ಹೇಳಿ ಭಾವಿಸುವುದೇ ಸತ್ಯೋದಕ ಅದೇ ಬಹಳ ಮುಖ್ಯ ಇಂತಿ ದಶವಿಧ ಪಾದೋದಕವನ್ನು ಎನ್ನಂತರಂಗದಲ್ಲಿ ತಿಳಿದು ಇಂಥ ಹತ್ತು ಪಾದೋದಕವನ್ನು ನನ್ನ ಅಂತರಂಗದಲ್ಲಿ ತಿಳಿದು ನಾನು ಸದ್ಯೋನ್ಮುಕ್ತನಾದೆ ಅಂತ ಹೇಳಿ ವೀರಮ್ಮ ಈ ವಚನದಲ್ಲಿ ಹೇಳ್ತಾರೆ ಹತ್ತು ವಿಧದ ಉದಕ ಹತ್ತು ವಿಧದ ಜ್ಞಾನ ಯಾವ ಹತ್ತು ವಿಧದ ಜ್ಞಾನ ಅನ್ನುವಂಥ ಅರ್ಥದಲ್ಲೂ ಈ ಜ್ಞಾನ ಮತ್ತೆ ನಾವು ಪ್ರಸಾದದ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡಿಕೊಳ್ಬೋದು ಹೀಗೆ ಈ ಹತ್ತು ವಿಧದ ಉದಕವನ್ನು ನಾನು ಅರ್ಥ ಮಾಡಿಕೊಂಡು ಸದ್ಯೋನ್ಮುಕ್ತನಾದೆ ಅಂತ ಹೇಳಿ ವೀರಮ್ಮ ಈ ವಚನದಲ್ಲಿ ಹೇಳ್ತಾರೆ ಹೀಗೆ ದಸರಹಿಯಗಳ ಪುಣ್ಯಸ್ತ್ರೀ ವೀರಮ್ಮ ಒಟ್ಟು ಐದು ವಚನಗಳನ್ನು ರಚನೆ ಮಾಡ್ತಾರೆ ಈ ಐದು ವಚನಗಳನ್ನು ನಾನಿಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದೇನೆ ಮತ್ತೆ ಇನ್ನೊಬ್ಬ ಶರಣೆ ದುಗ್ಗಳೆ ಈಕೆ ನಮ್ಮ ಆದ್ಯ ವಚನಕಾರ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಇಬ್ಬರೂ ಒಬ್ಬರೇನಾ ಅಥವಾ ಇಬ್ಬರೂ ಬೇರೆ ಬೇರೆನಾ ಅನ್ನುವಂಥ ಚರ್ಚೆ ನಮ್ಮಲ್ಲಿ ಬಹಳಷ್ಟು ನಡೆದು ಇಲ್ಲ ಇಬ್ಬರೂ ಒಬ್ಬರೇ ಜೇಡರ ದಾಸಿಮಯ್ಯನೇ ದೇವರ ದಾಸಿಮಯ್ಯ ಅನ್ನುವಂಥ ತೀರ್ಮಾನಕ್ಕೆ ನಮ್ಮ ವಿದ್ವಾಂಸರು ಬಂದಿದ್ದಾರೆ ಈತನೇ ಮೊದಲ ವಚನಕಾರ ಅಂದರೆ ಬಸವಣ್ಣ ಅಲ್ಲಮಪ್ರಭು ಸಿದ್ದರಾಮಯ್ಯ ಇವರೆಲ್ಲರೂ ವಚನ ರಚನೆಗೆ ಬಸವಣ್ಣನವರು ವಚನ ರಚನೆಗೆ ತೊಡಗುವ ಮುಂಚೆ ಮೊದಲೇ ಈ ಜೇಡರ ದಾಸಿಮಯ್ಯ ವಚನ ರಚನೆಯನ್ನು ಮಾಡ್ತಾಯಿದ್ರು ಮಾಡಿದ್ರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಜೇಡರ ದಾಸಿಮಯ್ಯನನ್ನು ನಾವು ಆದ್ಯ ವಚನಕಾರ ಅಂತ ಹೇಳಿ ಕರಿತೀವಿ ಆಕೆಯ ಆತನ ಪುಣ್ಯಸ್ತ್ರೀ ಆತನ ಪತ್ನಿ
ದುಗ್ಗಳೆ. ದಾಸಿಮಯ್ಯ ಮತ್ತು ದುಗ್ಗಳೆಯರ ಒಂದು ದಾಂಪತ್ಯ ಹೇಗಿತ್ತು ಅಂತ ಹೇಳಿದ್ರೆ, ಸತಿಪತಿಗಳಿಂದೊಂದಾದ ಭಕ್ತಿ ಶಿವನಪ್ಪದು ಅಂತ ಹೇಳಿ ಜಡರ ದಾಸಿಮಯ್ಯ ಹೇಳ್ತಾರೆ. ಅಂದರೆ ಇಬ್ಬರು ಒಟ್ಟಿಗೆ ಕೂಡಿ, ಅಂದರೆ ಆ ದಾಂಪತ್ಯದಲ್ಲಿ ಅಂಥ ಒಂದು ಒಂದು ಗೌರವ ಮತ್ತು ಪ್ರೀತಿ ಜಡರ ದಾಸಿಮಯ್ಯನಲ್ಲಿ ಇತ್ತು. ಜೊತೆಗೆ ಅವರ ದಾಂಪತ್ಯ ಕೂಡ ಹಾಗೆ. ಶರಣರು ಶರಣೆಯರ ಎಲ್ಲರ ವಚನಗಳನ್ನು ನೋಡುವಾಗ ವಚನ ಸಾಹಿತ್ಯ ಸಂಸಾರವನ್ನು, ಅಥವಾ ವಚನ ಕ್ರಾಂತಿ ಅಥವಾ ಶರಣರು ಸಂಸಾರವನ್ನು ನಿರಾಕರಿಸಲಿಲ್ಲ ಅನ್ನೋದನ್ನು ನೋಡಿದ್ವಿ. ಸಂಸಾರದೊಳಗೆ ಇದ್ದುಕೊಂಡು ಶರಣ ಸತಿ ಲಿಂಗಪತಿ ಅನ್ನುವ ಭಾವದಲ್ಲಿಯೇ ಅವರು ಮುನ್ನಡೆಯುವಂಥ ಪ್ರಯತ್ನವನ್ನು ಮಾಡಿದರು. ಆ ನಿಟ್ಟಲ್ಲಿ ಅವರು ಸಾಗಿದರು. ಸಂಸಾರವನ್ನು ತ್ಯಜಿಸಿ, ಲೌಕಿಕ ಬದುಕನ್ನು ತ್ಯಜಿಸಿ ಹೋದವರಲ್ಲ ಇವರು. ಹಾಗಾಗಿ ಈ ಬದುಕಲ್ಲಿ ಇದ್ದುಕೊಂಡು, ಈ ಸಂಸಾರದಲ್ಲಿದ್ದುಕೊಂಡು ಸತಿಪತಿಗಳಿಬ್ಬರೂ ಒಟ್ಟಾಗಿ ಆ ಮೂಲಕವೇ ಸಮಾನತೆಯನ್ನು ಸಾಧಿಸೋ, ನೋಡಿ, ಲಿಂಗ ಸಮಾನತೆಯ ಸಾಧಿಸುವ ಪ್ರಯತ್ನವನ್ನು ಕೂಡ ಮಾಡಿದರು. ಆ ನಿಟ್ಟಲ್ಲಿ ಈ ದುಗ್ಗಳೆ ಮತ್ತು ಜೇಡರ ದಾಸಿಮಯ್ಯನವರ ದಾಂಪತ್ಯ ಕೂಡ ಬಹಳ ಹೊಂದಾಣಿಕೆಯಿಂದ ಮತ್ತು ಅನುಭವದ ಕಡೆಗೆ ಸಾಗುವ ನಿಟ್ಟಲ್ಲಿ ಇತ್ತು ಅನ್ನೋದನ್ನು ಸಾಕಷ್ಟು ವಿದ್ವಾಂಸರು ನಮಗೆ ಮನದಟ್ಟು ಮಾಡಿಕೊಡು. ಯಾವ ಮೂಲಕ ಅಂತ ಹೇಳಿದರೆ, ಶರಣರ ಹಲವಾರು ಕಥೆಗಳ ಮೂಲಕ ಮನದಟ್ಟು ಮಾಡಿಕೊಡ್ತಾರೆ. ಜೇಡರ ದಾಸಿಮಯ್ಯನಿಗೆ ಅನುರೂಪಳಾದ ಪತ್ನಿ ದುಗ್ಗಳೆ ಆಗಿದ್ದರು ಅನ್ನೋದನ್ನು ಆ ದುಗ್ಗಳೆಯ ಒಂದು ಕುರಿತಂಥ ಜೇಡರ ದಾಸಿಮಯ್ಯ ಕೂಡ ಒಂದು ವಚನವನ್ನು ಬರೀತಾರೆ. ಏನು ಆ ವಚನ ಅಂತ ಹೇಳಿದರೆ, ಬಹಳ ಸರಳವಾದ ಒಂದು ವಚನದಲ್ಲಿ ದುಗ್ಗಳೆ ಆಕೆ ಆತನಿಗೆ ಅನುರೂಪಳಾದ ಮತ್ತು ತನಗೆ ಸರಿಸಮನಾಳಾದಂಥ ಒಬ್ಬ ಪತ್ನಿ ಆಗಿದ್ರು ಅನ್ನೋದಕ್ಕೆ, ಬಂಧುದನ್ನರಿದು ಬಳಸುವಳು, ಬಂಧುದನ್ನರಿದು ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ. ಇಷ್ಟು ಒಂದು ಹೆಮ್ಮೆಯಿಂದ ತನ್ನ ಪತ್ನಿಯ ಬಗ್ಗೆ ಜೇಡರ ದಾಸಿಮಯ್ಯ ಹೇಳಿಕೊಳ್ತಾರೆ. ದುಗ್ಗಳೆಯ ತಂದು ಬದುಕಿದೆನು ರಾಮನಾಥ, ದುಗ್ಗಳೆಯನ್ನು ಪತ್ನಿಯನ್ನಾಗಿ ಮಾಡಿಕೊಂಡು ನಾನು ಉದ್ಧಾರವಾದೆ ಅನ್ನುವಂಥ ಮಾತನ್ನು ಜೇಡರ ದಾಸಿಮಯ್ಯ ಹೇಳ್ತಾರೆ. ಅಷ್ಟು ಒಂದು ಅನುರೂಪಳಾದ ಪತ್ನಿ ದಾಸಿಮಯ್ಯನ ಪತ್ನಿಯಾಗಿದ್ದಂಥ ದುಗ್ಗಳೆ. ಆಕೆ ಕೂಡ ಹಲವಾರು ವಚನಗಳ ರಚನೆ ಮಾಡಿರಬಹುದು, ಆದರೆ ನಮಗೆ ಈಗ ಲಭ್ಯ ಇರುವಂಥದ್ದು ಎರಡು ವಚನಗಳು ಮಾತ್ರ. ಈ ಎರಡು ವಚನಗಳಲ್ಲೂ ಅಂಥ ವಿಶೇಷವಾದ ಯಾವ ಒಂದು ವಿಚಾರಗಳನ್ನು ಆಕೆ ಹೇಳದೆ ಬಸವಣ್ಣ, ಅಲ್ಲಮಪ್ರಭು ಇವರುಗಳ ಒಂದು ಮಹತ್ವವನ್ನು ಅವರು ಹೇಳ್ತಾ ಇದ್ದಾರೆ. ಆ ಮಹತ್ವವನ್ನು ಹೇಳುವಂಥ ಈ ಎರಡು ವಚನಗಳಿಗೆ ಏನಪ್ಪ ಅಂತ ಹೇಳಿದರೆ, ಬಸವಣ್ಣನಿಂದ ಗುರುಪ್ರಸಾದಿಯಾದೆನು, ಚನ್ನ ಬಸವಣ್ಣನಿಂದ ಲಿಂಗಪ್ರಸಾದಿಯಾದೆನು, ಪ್ರಭುದೇವನಿಂದ ಜಂಗಮ ಪ್ರಸಾದಿಯಾದೆನು, ಮರುಳ ಶಂಕರ ದೇವನಿಂದ ಮಹಾಪ್ರಸಾದಿಯಾದೆನು, ಇಂತಿ ಚತುರ್ವಿಧವು ಏಕೀಭವಿಸಿ ಪ್ರಾಣಲಿಂಗವಾದ ಮಹಾಮಹಿಮಂಗೆ ಶರಣೆಂದು ಬದುಕಿದನಯ್ಯ ದಾಸಯ್ಯ ಪ್ರಿಯ ರಾಮನಾಥ ಅನ್ನುವಂಥ, ಇವರಿಂದ ನಾನು ಉದ್ಧಾರವಾದೆ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ಹೇಳಿದರೆ, ಮತ್ತೊಂದು ವಚನದಲ್ಲಿ ಭಕ್ತನಾದಡೆ ಬಸವಣ್ಣನಂತಾಗಬೇಕು, ಜಂಗಮವಾದಡೆ ಪ್ರಭುದೇವರಂತಾಗಬೇಕು, ಯೋಗಿಯಾದಡೆ ಸಿದ್ಧರಾಮಯ್ಯನಂತಾಗಬೇಕು, ಭೋಗಿಯಾದಡೆ ಚನ್ನ ಬಸವಣ್ಣನಂತಾಗಬೇಕು, ಐಕ್ಯನಾದಡೆ ಅಜಗಣ್ಣನಂತಾಗಬೇಕು, ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು ಸತ್ತ ಆಗಿರಬೇಕಲ್ಲದೆ ತತ್ವದ ಮಾತು ಎನಗೇನಯ್ಯ ದಾಸಯ್ಯ ಪ್ರಿಯ ರಾಮನಾಥ. ಇವರೆಲ್ಲರ ಮುಂದೆ ನನ್ನ ತತ್ವದ ಮಾತು ಯಾವ ಒಂದು ಲೆಕ್ಕ ಅನ್ನುವಂತೆ ಅವರ ಒಂದು ಮಹತ್ವವನ್ನು ಹೇಳ್ತಾ ಈ ಎರಡೂ ವಚನಗಳಲ್ಲಿ ಈ ವಚನಗಳ ಮೂಲಕ ಇವರೆಲ್ಲರ ಸಮಕಾಲೀನರು ಈಕೆ ಆಗಿದ್ರು ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೋದು. ಹಾಗಾಗಿ ಈ ದುಗ್ಗಳೇ ಈ ಎರಡೂ ವಚನಗಳಲ್ಲಿ ಈ ಶರಣರ ಒಂದು ಮಹತ್ವವನ್ನು ಹೇಳ್ತಾರೆ. ಈ ಎರಡೇ ವಚನಗಳು ನಮಗೆ ಲಭ್ಯ ಆಗಿರುವಂಥದ್ದು. ಮತ್ತೊಬ್ಬ ಬಹಳ ಪ್ರಮುಖವಾದ ಶರಣೆ ನಾಗಲಾಂಬಿಕೆ. ನೀಲಮ್ಮ, ಗಂಗಾಂಬಿಕೆ, ಅಕ್ಕಮ್ಮ, ಅಕ್ಕ ಮಹಾದೇವಿ ಇವರುಗಳಷ್ಟೇ, ಅಂದರೆ ಅಷ್ಟು ಅವರ ಸಾಲಿನಲ್ಲಿ ನಿಲ್ಲುವಂಥ ಮತ್ತೊಬ್ಬ ವಚ್ಚರಣೆ ಯಾರಪ್ಪ ಅಂತ ಹೇಳಿದ್ರೆ ನಾಗಲಾಂಬಿಕೆ. ಬಹಳ ಮಹತ್ವವನ್ನು ಹೊಂದಿರುವಂಥ ನಾಗಲಾಂಬಿಕೆ. ನಾಗಲಾಂಬಿಕೆಯ ವಚನಗಳನ್ನು ಹೇಳೋಕ್ಕೂ ಮುಂಚೆ, ನಾಗಲಾಂಬಿಕೆ ಬಸವಣ್ಣನರ ಸೋದರಿಯಾಗಿದ್ದು ಅನ್ನೋದು ನಮ್ಮ ವಿದ್ವಾಂಸರ ಒಂದು ಅಭಿಪ್ರಾಯ. ಆದರೂ ಸಾಕಷ್ಟು ಕಡೆ ಅವರು ಅಕ್ಕ ಅನ್ನುವಂಥ ಪದವನ್ನು ಬಳಸೋದರಿಂದ ನಾಗಲಾಂಬಿಕೆ ಬಸವಣ್ಣನ ಅಕ್ಕ ಅನ್ನುವಂಥ ತಪ್ಪು ಊಹೆ ಕೂಡ ಇತ್ತು. ಆದರೆ ಇಲ್ಲ, ಮತ್ತೆ ಒಂದು ವಚನದಲ್ಲಿ ಅನುಜೆ ಎನ್ನುವ ಪದವನ್ನು ಬಸವಣ್ಣನವರು ಬಳಸೋದರಿಂದ ನಾಗಲಾಂಬಿಕೆ
ಬಸವಣ್ಣನವರ ತಂಗಿಯಾಗಿದ್ದರು ಅನ್ನುವಂಥ ಎರಡೂ ವಾದಗಳು ನಡೆದು ಸಾಕಷ್ಟು ಚರ್ಚೆಗಳು ನಡೆದು ಕೊನೆಗೆ ಒಂದು ತೀರ್ಮಾನ ಏನಪ್ಪ ಅಂತ ಹೇಳಿದ್ರೆ ನಾಗಲಾಂಬಿಕೆ ಬಸವಣ್ಣನವರ ತಂಗಿಯಾಗಿದ್ದರು ಅನ್ನುವಂಥದ್ದನ್ನು ಒಂದು ಅಭಿಪ್ರಾಯವನ್ನು ನಮ್ಮ ಸಾಹಿತ್ಯ ಚರಿತ್ರಕಾರರು ಕಟ್ಟಿಕೊಡ್ತಾರೆ. ನಾಗಲಾಂಬಿಕೆ ತಮ್ಮ ಪೂರ್ವಾರ್ಧ ಅಂದರೆ ತಮ್ಮ ಬಾಲ್ಯದಲ್ಲಿ ತಮ್ಮ ಜೀವನದಲ್ಲಿ ಬಸವಣ್ಣನವರ ಮೇಲೆ ಬಹಳ ಪರಿಣಾಮವನ್ನು ಬೀರಿದಂಥ ಒಬ್ಬ ಶರಣೆ. ಆ ನಾಗಲಾಂಬಿಕೆಯ ವಚನಗಳ ಒಂದು ವ್ಯಾಖ್ಯಾನವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೇನೆ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ.